ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೆಲ ದಿನಗಳ ಹಿಂದೆಯಷ್ಟೇ ಪತ್ನಿ ಸ್ಪಂದನ ಅವರನ್ನ ಕಳೆದುಕೊಂಡ ನಟ ವಿಜಯ್ ರಾಘವೇಂದ್ರ ಅವರು ಪತ್ನಿ ಇಲ್ಲದ ಜೀವನವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ನೋವನ್ನು ಬಿಡುವುದು ಕಷ್ಟ ನೋವಿನ ಜೊತೆಯೇ ಮುಂದೆ ಸಾಗಬೇಕು ನೋವಿನ ಜೊತೆಯೇ ಬದುಕಬೇಕು ನೆನಪನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಡೆಯಬೇಕು ಆಘಾತದಿಂದ ಚೇತರಿಸಿಕೊಳ್ಳುತ್ತಿದ್ದೇನೆ ದುಃಖದ ಸಮಯದಲ್ಲಿ ಕನ್ನಡಿಗರು ನನಗೆ ಆಸರೆಯಾಗಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಆತ್ಮೀಯರನ್ನ ದೂರ ಮಾಡಿಕೊಳ್ಳು ಅನುಭವ ಯಾರಿಗೂ ಆಗುವುದು ಬೇಡ ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತೇವೆ ನಿರೀಕ್ಷೆಯನ್ನ ಮೀರಿ ಆಸೆ ಇಟ್ಟುಕೊಂಡಾಗ ನೋವು ಕಡಿಮೆಯಾಗುತ್ತದೆ ಆಶಯ ಮೀರಿ ನಿರೀಕ್ಷೆ ಇಟ್ಟುಕೊಂಡಾಗ ನೋವು ಜಾಸ್ತಿಯಾಗುತ್ತದೆ ಅದನ್ನು ಬಹಳ ಗಟ್ಟಿಯಾಗಿ ಜೀವನದಲ್ಲಿ ರೂಢಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದ್ದಾರೆ ಇದೀಗ ಮಗನ ಬಗ್ಗೆ ಮಾತನಾಡಿರುವ ವಿಜಯ್ ರಾಘವೇಂದ್ರ ಅವರು ಮಗ ಶೌರ್ಯ ಅಮ್ಮನನ್ನ ತುಂಬಾನೇ ಹಚ್ಚಿಕೊಂಡಿದ್ದ ಬೆಳಿಗ್ಗೆ ಎದ್ದಾಗಿನಿಂದ ಅವನ ಆಟ ಪಾಠ ಹೋಮ್ವರ್ಕ್ ಶಾಲೆಗೆ ಕಳುಹಿಸಿದ್ದಾರೆ ಸಿದ್ಧ ಮಾಡೋದು ಹೀಗೆ ಪ್ರತಿಯೊಂದನ್ನು ಕೂಡ ಸ್ಪಂದನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ಕಿಚನ್ನಲ್ಲಿ ನೋಡಿದ್ರು ಹಾಲ್ನಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಸ್ಪಂದನ ಮಾತುಗಳೇ ಕೇಳುತ್ತಿದ್ದವು ಇದೀಗ ಸ್ಪಂದನ ಇಲ್ಲದೆ ಮಗ ಕೂಡ ಮಂಕಾಗಿದ್ದಾನೆ ನನಗೆ ಅವಳ ಪ್ರತಿ ಮಾತುಗಳು ಈಗಲೂ ಕಿವಿಗೆ ಅಪ್ಪಳಿಸುತ್ತಿವೆ ಆದರೆ ಎತ್ತ ನೋಡಿದರೂ ಸ್ಪಂದನ ಮಾತ್ರ ಕಾಣಿಸಲ್ಲ ಮಗ ಶೌರ್ಯನನ್ನು ದೊಡ್ಡ ನಟನಾಗಿ ಮಾಡಬೇಕು ಎಂಬುದು ಸ್ಪಂದನ ಆಸೆಯಾಗಿತ್ತು ಇದೀಗ ನಾನು ಸಹ ಅವಳ ಆಸೆಯನ್ನ ದೇರಿಸಲು ಅವನ ಜೊತೆ ನಿಲ್ಲಬೇಕಿದೆ ಸ್ಪಂದನ ಸದಾ ಶೌರ್ಯನ ಜೊತೆ ಇದ್ದು ಕಾಯುತ್ತಾಳೆ ಎಂದು ಕಣ್ಣೀರು ಹಾಕಿದ್ದಾರೆ ವಿಜಯ ರಾಘವೇಂದ್ರ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಧನ್ಯವಾದಗಳು